ಕನಪುರ ತಾಲೂಕಿನ ಮಲಪ್ರಭೆಯಾ ನದಿಯ ಉಗಮ ಸ್ಥಾನವಾದ ಕನಕುಂಬಿಯಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ 24,000 ಕ್ಯೂಸೆಕ್ಗಿಂತ ಹೆಚ್ಚಿಗೆ ನದಿ ನೀರು ಬರುತ್ತಿದ್ದು ಸೌದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿ ಕಟ್ಟಿದ ಡ್ಯಾಂನಿಂದ ಹೊರಹರಿವು 17,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿದ್ದು ನದಿ ಸಮೀಪ ಇರುವ 7 ಗ್ರಾಮಗಳು ಮತ್ತು ರಾಮದುರ್ಗ್ ತಾಲೂಕಿನ ಹದಿಯಲ್ಲಿ ಬರುವ 24 ಹಳ್ಳಿಗಳು ಜಲಾವೃತವಾಗುವ ಸಂಭವ ಇದ್ದು ಎಲ್ಲ ಗ್ರಾಮಗಳ ನಾಗರಿಕರು ಸುರಕ್ಷಿತವಾದ ಸ್ಥಳಕ್ಕೆ ತೆರಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮತ್ತು ಡ್ಯಾಂನಿಂದ ಕಾಲುವೆಗಳಿಗೆ 15 ನೀರು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಹಾಗೂ ಮಲಪ್ರಭಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಒಳಹರಿವು ಹೆಚ್ಚಾಗುವ ಸಂದರ್ಭ ಇದು ಹಾಗೂ ಹೆಚ್ಚು ಡ್ಯಾಂನಿಂದ ನೀರು ಹೊರಹರಿಯುವ ಸಾಧ್ಯತೆ ಇದೆ ಆದ್ದರಿಂದ ಗ್ರಾಮಗಳ ಎಲ್ಲ ನಾಗರಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕದಲ್ಲಿರಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಶ್ರೀ ಗಣಾಚಾರಿ ಶಿಕ್ಷಣ ಸಂಸ್ಥೆ ಚನ್ನಮ್ಮ ಸಮಾಧಿ ರಸ್ತೆ ಬೈಲೊಂಗಲ ಪ್ರವೇಶಗಳು ಪ್ರಾರಂಭವಾಗಿವೆ ಡಿಗ್ರಿಯಲ್ಲಿ ಬಿಎ ಬಿಕಾಂ ಬಿಎಸ್ಸಿ ಹಾಗೂ ಪಿಯುಸಿಯಲ್ಲಿ ಕಲಾ ಮತ್ತು ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಹೆಣ್ಣು ಮಕ್ಕಳಿಗಾಗಿಯೇ ಪ್ರಾರಂಭವಾದ ಈ ಕಾಲೇಜಿನಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಹಾಗೂ ಸೌಲಭ್ಯಗಳು ಲಭ್ಯವಿರುತ್ತವೆ ಬಡ ಮಕ್ಕಳಿಗೆ ವಿಶೇಷ ರಿಯಾಯಿತಿ ಇರುತ್ತದೆ ಎಲ್ಲ ವಿಷಯಗಳ ಕುರಿತು ನುರಿತ ಶಿಕ್ಷಕರಿಂದ ಉತ್ತಮ ರೀತಿಯಲ್ಲಿ ಬೋಧನೆ ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ತರಹದ ಸ್ಕಾಲರ್ಶಿಪ್ಗಳು ಸಿಗುತ್ತವೆ ಅದೇ ರೀತಿಯಾಗಿ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗುವಂತಹ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ PUC ಪಾಸಾದಂತಹ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಓದಿಗೆ ಸಹಾಯವಾಗುವಂತಹ ವಿಶ್ವವಿದ್ಯಾಲಯವಾದ ಗಣಾಚಾರಿ ಕಾಲೇಜಿನಲ್ಲಿ ಪ್ರವೇಶ ಪ್ರಾರಂಭವಾಗಿರುವುದರಿಂದ ಆಸಕ್ತ ಪ್ರವೇಶಾರ್ಥಿಗಳು ಪ್ರವೇಶ ತೆಗೆದುಕೊಳ್ಳಬೇಕು ಎಲ್ಲ ಪಾಲಕ ಬಂಧುಗಳಿಗೆ ನಮಸ್ಕಾರಗಳು ಗಣಾಚಾರಿ ಶಿಕ್ಷಣ ಸಂಸ್ಥೆ ಬಡ ಮಕ್ಕಳಿಗಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ನೂರಾರು ಮಕ್ಕಳಿಗೆ ನಾವು ಪ್ರಾರಂಭದಿಂದ ಉಚಿತವಾಗಿ ಮತ್ತು ರಿಯಾಯಿತಿಯಲ್ಲಿ ಪ್ರವೇಶವನ್ನು ನೀಡ್ತಾ ಇದ್ದೇವೆ ಉತ್ತಮ ವೆಜ್ ಮತ್ತು ನಾನ್ ವೆಜ್ ರುಚಿ ಸವಿಯಲು ಇಂದೇ ಭೇಟಿ ನೀಡಿ NS ಪ್ಯಾಲೇಸ್ 1ನೇ ಮಹಡಿ ದಳವಾಯಿ ಕಾಂಪ್ಲೆಕ್ಸ್ ನವೀನ್ ಬಾರ್ ಪಕ್ಕ ಗೋಕಾಕ್ ಮಾಲೀಕರು ಕಾಶಿನಾಥ್ ಸೌಸುದ್ದಿ ಕೊರೋನಾ ವೈರಸ್ ಹರಡುವಿಕೆ ಹೆಚ್ಚಾಗುವುದರಿಂದ ರಾಜ್ಯ ಸರ್ಕಾರದ ಆದೇಶದಂತೆ ಮೊದಲು ಬೆಳೆ ಸಮೀಕ್ಷೆ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಹೊಲಗಳಿಗೆ ಹೋಗಿ ಸಮೀಕ್ಷೆ ನಡೆಸುತ್ತಿದ್ದರು ಆದರೆ ಇವಾಗ ದೇಶದಲ್ಲಿ ಅನ್ನುವುದಕ್ಕಿಂತಲೂ ಪ್ರಪಂಚದಲ್ಲಿ ಹರಡುತ್ತಿರುವ ಕೊರೋನಾ ವೈರಸ್ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಹೀಗಾಗಿ ಅಧಿಕಾರಿಗಳು ಹೋಗದೆ ಬೆಳೆ ಸಮೀಕ್ಷೆ ಮಾಡಲು ರೈತರು ಸ್ಮಾರ್ಟ್ಫೋನ್ ಮೂಲಕ ಬೆಳೆ ಸಮೀಕ್ಷೆ ಆಪ್ ಅನ್ನು ಡೌನ್ಲೋಡ್ ಮಾಡುವ ಮೂಲಕ ತಮ್ಮ ಹೊಲದ ಸಮೀಕ್ಷೆಯ ಫೋಟೋ ಕ್ಲಿಕ್ಕಿಸುವ ಮೂಲಕ ತಾವೇ ಸ್ವತಃ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಳ್ಳಬಹುದಾಗಿದೆ ಎಂದು ಮುರುಗೋಡದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಮುರುಗೋಡ್ ಹೋಬಳಿಗೆ ಸಂಬಂಧಪಟ್ಟ ರೈತರಿಗೆ ತಿಳಿಸಿದರು ಹಾಗೂ ಕೇವಲ ಬೆಳೆ ಸಮೀಕ್ಷೆ ಅಲ್ಲದೆ ಬೇರೆ ರೀತಿಯ ತಮ್ಮ ಕೃಷಿ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ ಈ ವರ್ಷದಿಂದ ಏನೈತಿ ಪ್ರತಿಯೊಬ್ಬ ರೈತರು ತಮ್ಮ ಹೊಲದ ಬೆಳೆ ಸರ್ವೆ ತಾವ ಮಾಡ್ಕೋಬೇಕಂತ ಹೇಳಿ ಸರ್ಕಾರದ ಉದ್ದೇಶ ಈಗ ನಿಮ್ ನಿಮ್ಮ ಮನ್ಯಾಗ ತಿಳುವಳಿಕೆ ಹುಡುಗರು ಸ್ಮಾರ್ಟ್ ಫೋನ್ ಇದ್ದಾರೋ ಅದನ್ನ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆ ನಿಮ್ ಸರ್ವೆ ನೀವು ಮಾಡ್ಬೇಕು ಅಕಸ್ಮಾತ್ ನಿಮ್ ಮನ್ಯಾಗ ಯಾರ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೆ ಅಲ್ಲಿ ನಮ್ಮಲ್ಲಿ ಪ್ರಾಥಮಿಕ ಕೆಲಸಗಾರರು ಅಂತೇಳಿ ಇರ್ತಾರ ಅಥವಾ ಕಂದಾಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಯಾರು ಪರಿಚಯ ಇದಾರ ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆ ಬೆಳೆ ಸರ್ವೆ ಮಾಡ್ರಿ ಈ ತಿಂಗಳ 24ನೇ ತಾರೀಕು ಲಾಸ್ಟ್ ಅದ ಆ ಅವಧಿ ಮೀರ್ತಂದ್ರ ನಿಮ್ಗೆ ಏನ್ ಮಾಡಕ್ ಆಗುದಿಲ್ಲ ದಯಮಾಡಿ ನೀವು ಎಲ್ಲಾರು ಅಪ್ಲೋಡ್ ಮಾಡ್ರಿ
ನಿಮಗೆ ಬೆಳೆ ಹಾನಿ ಆಗಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಇದಾಗಲಿ ಅಥವಾ ಇಲಾಖೆ ಯಾವುದೇ ಸೌಲಭ್ಯಗಳು ಸಿಗಾಕಿಲ್ಲ ನಾಳೆ ನಾವು ಮಾಡಿಲ್ಲರಿ ನಮಗೆ ನಾಳೆ ಹೆಂಗ್ ಕೊಡ್ರಿ ಹಿಂಗ್ ಕೊಡ್ರಿ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ದಯಮಾಡಿ ನಿಮಗೆ ತಿಳಿಲಿಲ್ಲ ಅಂದ್ರೆ ಆಜುಬಾಜು ಇರ್ತಾರೆ ಹುಡುಗರು ದೊಡ್ಡ ಮಾಡ್ಕೊಂಡು ತೋರಿ ಅದನ್ನ ಕರ್ಕೊಂಡು ಹೋಗಿ ಮಾಡಿಸುವರಿ ನಿಮಗೆ ಏನರ ತೊಂದರೆ ಇದ್ರೆ ಕೇಳ್ರಿ ಹೇಳ್ತೀನಿ ಮತ್ತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ಆಚರಿಸುವ ಪಾವನವಾದ ವ್ರತ ಅಂದರೆ ವರಮಹಾಲಕ್ಷ್ಮಿ ವ್ರತ ಅಥವಾ ಶುಕ್ರಗೌರಿ ಪೂಜೆ. ಈ ಪೂಜೆಯನ್ನು ಮನೆಯಲ್ಲಿ ಸಕಲ ಶಾಂತಿ ನೆಮ್ಮದಿ ಧನ ಧಾನ್ಯ ಆಯಸ್ಸು ಆರೋಗ್ಯವನ್ನು ಕಲ್ಪಿಸಿ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಸಕಲವು ಸುಖದಾಯಕವಾಗಿರಲಿ ಎಂದು ಕೇಳಿಕೊಳ್ಳುವ ವ್ರತವಾಗಿದೆ. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ 4 ಶುಕ್ರವಾರಗಳವರೆಗೆ ಆಚರಿಸಿ ಕೊನೆಯ ಶುಕ್ರವಾರ ಅಂದರೆ 4ನೆಯ ಶುಕ್ರವಾರದಂದು ಮನೆಗೆ ಮುತ್ತೈದೆಯರನ್ನು ಕರೆದು ಪೂಜೆ ಮಾಡಿ ಉಡಿ ತುಂಬುವುದರಿಂದ ವರಮಹಾಲಕ್ಷ್ಮಿ ವ್ರತ ಪೂರ್ಣಗೊಳ್ಳುತ್ತದೆ. ಶ್ರೀ ದುರ್ಗಾ ಡ್ರೆಸ್ಸಸ್ ಮುರುಗೋಡು. ಎಲ್ಲ ತರಹದ ಬಟ್ಟೆಗಳಿಗಾಗಿ ಇಂದೇ ಭೇಟಿ ನೀಡಿ, ಕೆಂಗೇರಿ ರೋಡ್, ಮುರುಗೋಡು. ಎಸ್ಎಸ್ ಡಿಜಿಟಲ್ ಸೇವಾ ಕೇಂದ್ರ, ಕಾಮನ್ ಸರ್ವಿಸ್ ಸೆಂಟರ್. ಎಲ್ಲ ತರಹದ ಆನ್ಲೈನ್ ಅರ್ಜಿಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಅರ್ಜಿ ಹಾಕಲಾಗುತ್ತದೆ. ಬಸ್, ಟ್ರೈನ್, ವಿಮಾನ ಟಿಕೆಟ್ ಬುಕ್ಕಿಂಗ್ ಕೂಡ ಲಭ್ಯವಿದೆ. ಉತ್ತಮ ಮತ್ತು ಸ್ವಾದಿಷ್ಟವಾದ ರುಚಿಯನ್ನು ಒಮ್ಮೆ ಸವಿಯಲು ಇಂದೇ ಭೇಟಿ ನೀಡಿ ಶ್ರೀ ಸಾಯಿದಾಬಾ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೈಪಾಸ್ ಬೆಳಗಾವಿ ರಸ್ತೆ, ಸೋಮನಟ್ಟಿ. ಮಾಲೀಕರು ಶ್ರೀ ಮಹಂತೇಶ್ ಪಡೆನ್ನವರ್. ಪ್ರಿಯ ವೀಕ್ಷಕರೇ, ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ನಮಸ್ತೆ.